ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ನಾನು ವಂದಿಸುತ್ತೇನೆ. ದೇವರ ಸೃಷ್ಟಿಯು ಎಷ್ಟು ಸುಂದರ ನೋಡಿದಿರಾ? ಸುಂದರವಾದ ನೀರಿನ ಕಾಲುವೆ, ಆ ಶಬ್ದವನ್ನು ಕೇಳಿದರೆ ಮನಸ್ಸಿಗೆ ಸಂತೋಷ. ದೇವರು ನಮ್ಮನ್ನು ಸಂತೋಷಪಡಿಸಲು ಸುಂದರವಾದ ಈ ಲೋಕವನ್ನು ಸೃಷ್ಟಿಸಿ ನನ್ನ ಮಕ್ಕಳೇ ನೀವು ಸಂತೋಷವಾಗಿ ಎಂಜಾಯ್ ಮಾಡಿರಿ ಎಂದು ಹೇಳಿದ್ದಾರೆ. ನಾವು ದೇವರ ಸೃಷ್ಟಿಯನ್ನು ನೋಡಿ ಸಂತೋಷಪಟ್ಟು ಹರ್ಷಿಸಿ ನಲಿಯಬೇಕಂತೆ. ಅದಕ್ಕೆ ದೇವರು ಈ ಸುಂದರವಾದ ಲೋಕವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಸಂತೋಷವಾಗಿರಿ, ಯೇಸುವಿನೊಂದಿಗೆ ಇರಿ, ಯಾವಾಗಲೂ ನೀವು ಉಲ್ಲಾಸವಾಗಿರಬಹುದು. ಕೆಲ ಸಮಯಗಳಲ್ಲಿ ಮನುಷ್ಯರು ನಮ್ಮನ್ನು ಕೈಬಿಡಬಹುದು, ನಂಬಿದವರು ನಮ್ಮನ್ನು ಮರೆತು ಬಿಡಬಹುದು. ಅಯ್ಯೋ, ಈ ರೀತಿ ಕೈಬಿಟ್ಟು ಬಿಟ್ಟರಲ್ಲ, ನಾನು ಕೈಬಿಡಲ್ಪಟ್ಟ ಅವಸ್ಥೆಯಲ್ಲಿ ಇದ್ದೇನಲ್ಲ, ಆ ರೀತಿಯಾಗಿ ನೀವು ಕಂಗಾಲಾಗಬಹುದು. ಒಂದು ವೇಳೆ ನೀವಿಂದು ಆ ರೀತಿಯಾದ ಪರಿಸ್ಥಿತಿಯಲ್ಲಿ ಇದ್ದೀರಾ? ದಾವೀದ ಎಂಬ ಒಬ್ಬ ಭಕ್ತನು ಏನ್ ಹೇಳುತ್ತಾನೆ ಗೊತ್ತಾ? ಕೀರ್ತನೆಗಳು 9:10 ವಾಕ್ಯದಲ್ಲಿ ಹೇಳುವಾಗ, ಕರ್ತನೆ, ನಿನ್ನ ಮರೆ ಹೋಗುವವರನ್ನು ನೀನು ಕೈಬಿಡುವವನಲ್ಲ. ದಾವೀದ ಬಹಳ ಇಕ್ಕಟ್ಟಿನ ಹಾದಿಯಲ್ಲಿ ಹೋದವನು. ಅವನು ನಂಬಿದವರು, ಅವನು ಪ್ರೀತಿಸಿದವರು, ಅವನನ್ನು ಪ್ರೀತಿಸಿ ಅವನಿಗೆ ಆದರಣೆಯಾಗಿದ್ದವರು ಕೂಡ ಕೈಬಿಟ್ಟು ಬಿಟ್ಟರು. ಅವರ ಪ್ರೀತಿ ಮಾರ್ಪಟ್ಟಿತ್ತು. ಅವರೆಲ್ಲರೂ ಅವನ ಶತ್ರುಗಳಾಗಿ ಕೂಡ ಮಾರ್ಪಟ್ಟರು. ಆದರೆ ಅವನು ಹೇಳುತ್ತಾನೆ, ದೇವರೇ, ನಿನ್ನ ಮರೆ ಹೋಗುವವರನ್ನು ನೀನು ಕೈಬಿಡುವುದಿಲ್ಲ. ದೇವರು ಒಂದು ದಿನವೂ ಅವರನ್ನು ನಂಬಿದ ಮಕ್ಕಳನ್ನು ಕೈಬಿಡುವುದೇ ಇಲ್ಲ. ದಾವಿದನು ತನ್ನ ಅನುಭವದಿಂದ ಹೇಳುತ್ತಾನೆ. ನಿಮಗೂ ಅದೇ ಅನುಭವ ತಾನೆ? ಇದುವರೆಗೂ ಯೇಸು ನಿಮ್ಮನ್ನು ಕೈಬಿಟ್ಟರ? ಸಮಸ್ಯೆ ಬಂದಿತ್ತು, ಹೋರಾಟ ಬಂದಿತ್ತು, ಆದರೆ ಕೈಬಿಟ್ಟರ? ಜೊತೆಗೆ ಇದ್ದರಲ್ಲ, ಜಯ ಕೊಟ್ಟರಲ್ಲ, ಮುನ್ನಡೆಸಿದರಲ್ಲ. ಇನ್ನು ಮೇಲೂ ಆತನು ಕೈಬಿಡುವುದಿಲ್ಲ. ಮತ್ತ್ಯಾಕೆ ನೀವು ಕಳವಳಗೊಳ್ಳಬೇಕು? ಕೈಬಿಡದ ಕರ್ತನು ನನಗೆ ಇದ್ದಾನೆ, ನನ್ನ ಏಸು ನನಗೆ ಇದ್ದಾನೆಂದು ನೀವು ಹರ್ಷಿಸಿ ನಲಿಯಬೇಕು. ಅದನ್ನೇ ದೇವರು ಬಯಸುತ್ತಾರೆ. ಆದ್ದರಿಂದ ದೇವರನ್ನು ಹುಡುಕುವವರನ್ನು ಆತನು ಕೈಬಿಡುವುದೇ ಇಲ್ಲ. ಆದ್ದರಿಂದ ನೀವು ದೇವರನ್ನು ಹುಡುಕಬೇಕು. ಸುಮ್ಮನೆ ಇದ್ದು ದೇವರು ನನ್ನನ್ನು ಕೈಬಿಟ್ಟರು ಎಂದು ಹೇಳಿದರೆ ಏನು ಅರ್ಥ? ನೀವು ದೇವರನ್ನು ಹುಡುಕಿದಿರಾ? ಆತನನ್ನು ಹುಡುಕಲು ಏನ್ ಮಾಡಬೇಕು? ವೇದ ವಾಕ್ಯದಲ್ಲಿಯೇ ಆತನ ಕುರಿತಾಗಿ ಚೆನ್ನಾಗಿ ತಿಳಿಯಬಹುದು. ಹಾಗಾದರೆ ವಾಕ್ಯವನ್ನು ನೀವು ಧ್ಯಾನಿಸಬೇಕು. ಆ ವಾಕ್ಯದಲ್ಲಿ ಹೇಳಲ್ಪಟ್ಟ ದೇವರನ್ನು ನೀವು ತಿಳಿಯಬೇಕು. ಪ್ರಾರ್ಥನೆಯಲ್ಲಿ ಆತನ ಮುಖವನ್ನು ಹುಡುಕಬೇಕು. ಆತನ ಪಾದದಲ್ಲಿ ಕಾದಿರಬೇಕು. ಇದೆಲ್ಲವನ್ನು ನೀವು ಮಾಡದೆ ಸುಮ್ಮನೆ ಭಕ್ತಿಯಾಗಿ ಇದ್ದುಕೊಂಡು ದೇವರು ಕೈಬಿಟ್ಟು ಬಿಟ್ಟರು ಎಂದು ಹೇಳಬಾರದು. ನೀವು ದೇವರನ್ನು ಹುಡುಕಿರಿ, ಸತ್ಯವೇದವನ್ನು ಓದಿರಿ, ಪ್ರತಿನಿತ್ಯ ಪ್ರಾರ್ಥನೆ ಮಾಡಿರಿ, ಆತನು ನಿಮ್ಮನ್ನು ಕೈಬಿಡುವುದೇ ಇಲ್ಲ. ನೀವು ಧೈರ್ಯವಾಗಿ ಹೇಳುವಿರಿ, ನನ್ನ ಕರ್ತನನ್ನು ಹುಡುಕಿದೆ, ಆತನು ಕೈಬಿಡಲೇ ಇಲ್ಲ. ಕೈ ಬಿಡದೇ ಇರುವ ದೇವರು ಸಂಗಡ ಇದ್ದಾರೆ, ಸರಿನಾ? ಈಗ ಒಂದು ಪ್ರಾರ್ಥನೆ ಮಾಡಿರಿ. ದೇವರೇ, ನೀವು ನನ್ನನ್ನು ಕೈಬಿಡುವುದಿಲ್ಲ ಎಂದು ನಾನು ತಿಳಿದಿದ್ದೇನೆ. ಆದ್ದರಿಂದ ನಾನು ಸೋತು ಹೋಗುವುದಿಲ್ಲ, ಪೂರ್ಣ ಹೃದಯದಿಂದ ನಿಮ್ಮನ್ನು ಹುಡುಕುತ್ತೇನೆ. ನೀವು ಸಂಗಡ ಇದ್ದು ಮುನ್ನಡೆಸುವಿರಿ ಎಂಬುದನ್ನು ತಿಳಿದಿದ್ದೇನೆ. ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.